ಈ ಸಭೆ ಬಹಳ ಅದ್ಭುತವಾಗಿತ್ತು ಬಹಳ ವರ್ಷಗಳ ನಂತರ ನನ್ನ ಹಳೆಯ ಕಾಂಗ್ರೆಸ್ನ ಮುಖಂಡರನ್ನ ಭೇಟಿ ಮಾಡತಕ್ಕಂತ ಅವಕಾಶವನ್ನ ಕಾಂಗ್ರೆಸ್ನ ತಾಲೂಕಿನ ಪ್ರಮುಖರು ಸಭೆ ಮುಖಾಂತರ ಏರ್ಪಾಟು ಮಾಡಿದ್ರು ನಮ್ಮ ಎರಡು ಪಕ್ಷದ ಮುಖಂಡರು ಒಗ್ಗಟ್ಟಾದ್ರು ಎರಡು ಕೈ ಸೇರಿ ಚಪ್ಪಾಳೆ ಅಂತಲ್ಲ ಹಾಗೆ ಎರಡು ಮೂರು ಪಕ್ಷದ ಮುಖಂಡರ ಹೊಂದಾಣಿಕೆ ನನಗೊಂದು ದೈತ್ಯ ಶಕ್ತಿಯಾಗಿ ಹೊರಹೊಮ್ಮಿದೆ ಈ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ ನನಗೊಂದು ನೋವಿದೆ ಯಾಕೆ ದೇವೇಗೌಡ ಕುಟುಂಬದವರು ನನ್ನ ಮೇಲೆ ಮುಗಿ ಬಿದ್ದಿದ್ದಾರೆ ಅಂತ ಹೇಳಿ ಒಂದ್ಸಾರಿ ನೇತಾ ಕುಮಾರಸ್ವಾಮಿ ಅವರು ಬರ್ತಾರೆ ನಂತರ ಕುಮಾರಸ್ವಾಮಿ ಅವರು ಬರ್ತಾರೆ ಈಗ ಅವರ ಮಗಂತ ನಿಲ್ಲಿಸ್ತಾರೆ ನಾನು ಏನು ಅನ್ಯಾಯ ಮಾಡಿದೆ ನನ್ನ ತಾಲೂಕಿನಲ್ಲಿ ನನ್ನ ಸಾರ್ವಜನಿಕ ಜೀವನ ಮಾಡ್ಕೊಂಡು ಹೋಗಿ ಇವರು ಬಿಡ್ತಾ ಇಲ್ವಲ್ಲ ನಾನು ಇವತ್ತು ನಮ್ಮ ತಾಲೂಕಿನ ಜನಗಳಿಗೆ ಕೇಳ್ಕೊತೀನಿ ನಾನು ಎರಡು ಸಾರಿ ಸೋತಿದ್ದೀನಿ ಈ ಸಾರಿ ನನಗೆ ಅತಿ ಹೆಚ್ಚಿಗೆ ಆಶೀರ್ವಾದ ಮಾಡಿ ನನಗೆ ಬಹಳ ಈ ಒಂದು ಒಂಥರ ರಾಜಕೀಯವಾಗಿ ಒಂಥರ ಕ್ಲಿಷ್ಟವಾದಂಥ ಪರಿಸ್ಥಿತಿ ನೀವು ನೆನ್ನೆ ಮಾಡಿದಂಥ ಸಭೆ ಇಡೀ ಜಿಲ್ಲೆಯಿಂದ ಲಕ್ಷಾಂತರ ಜನರನ್ನು ಕರ್ಕೊಂಡ್ಬಂದಿದ್ರು ಕುಮಾರಸ್ವಾಮಿ ಅವರು ಆದರೆ ನನ್ನ ತಾಲೂಕಿನ ಜನ ನನ್ನ ಜೊತೆಯಲ್ಲಿದ್ದಾರೆ ಈ ಚುನಾವಣೆಯಲ್ಲಿ ನನಗೆ ಗೆಲ್ಲಿಸ್ತಾರೆ ಅತಿ ಹೆಚ್ಚು ಮತಗಳ ಅಂತರದಿಂದ ನಾನು ಈ ಚುನಾವಣೆಯಲ್ಲಿ ಗೆಲ್ತೇನೆ ಬಹಳ ಜನ ಅಸಮಾನಿತರು ಯಾರು ಇಲ್ಲ ಎಲ್ಲರೂ ಆಗಾಗಲೇ ನಾನು ಕಳೆದ ಎರಡು ದಿವಸದಿಂದ ಮಾತಾಡ್ತಾ ಇದ್ದೀವಿ ಸುರೇಶ್ ಅವರು ಶಿವಕುಮಾರ್ ಅವರು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಆ ಮನವಸ್ಸು ಕೆಲಸನ ಒಂದು ಎರಡು ದಿವಸದಲ್ಲಿ ಮುಗಿಸ್ತೀವಿ ಆ ಥರ ಅಸಮಾಧಾನ ಯಾರಿಗೂ ಇಲ್ಲ ರಘುನಂದನ್ ರಾಮಣ್ಣ ವಿಚಾರ ಸುರೇಶ್ ಅವರು ಹೇಳಿದ್ದಾರೆ ಅವರು ಶಿವಕುಮಾರ್ ಅವರು ಮಾತಾಡ್ತಾರೆ ತೊಂದರೆ ಇಲ್ಲ ನಾನು ಮಾತಾಡ್ತಾ ಇದ್ದೀನಿ ಸಮಸ್ಯೆ ಬಗೆಹರಿಸಿದೆ ದೇವೇಗೌಡರು ಇಲ್ಲೇ ಮನೆ ಮಾಡ್ತಾ ಇದ್ದಾರಂತಲ್ಲ ಸರ್ ನಿಮ್ಮ ಸೋಲ್ಸ್ಕೊಂಡು ತಾತ್ಕಾಲಿಕವಾಗಿ ಯಾರು ಇರಬೇಕಾದ್ರೂ ಮನೆ ಮಾಡಬಹುದು ನಾವು ಪರ್ಮನೆಂಟಾಗಿ ಇಲ್ಲೇ ಇರೋರು